ತಾನೇ ಇರ್ತೀವಿ. ಸೊ ಇನ್ನು ಮೈಸೂರಿನಲ್ಲಿ ರಾಷ್ಟ್ರಪತಿಗಳ ವೇದಿಕೆ ಕಾರ್ಯಕ್ರಮ ರಂಗೇರಲಿದೆ. ನಾಗರಹೊಳೆ ಅಭಯಾರಣ್ಯದ ಜೇನು ಕುರುಬರ ತಂಡದಿಂದ ಜನಪದ ಕುಣಿತ ಇದೆ. ಇನ್ನು ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರ ನೃತ್ಯವೂ ಇದೆ. ವಿರಾಜಪೇಟೆ ತಾಲೂಕು ತೋಮರದಿಂದ ಕುಡಿಯ ಜನಾಂಗದ ಮಹಿಳೆಯರು ಈಗಾಗಲೇ ಆಗಮಿಸಿದ್ದಾರೆ. ರಾಷ್ಟ್ರಪತಿಗಳ ವೇದಿಕೆಯಲ್ಲಿ ಕುಡಿಯ ನೃತ್ಯವನ್ನ ಅವರು ಮಾಡಲಿದ್ದಾರೆ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ನಡೆದಿರುವುದನ್ನು ನಾವು ಗಮನಿಸ್ತಾ ಇದ್ವಿ. ಪ್ರಾಕ್ಟೀಸ್ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ಸಲ ಈ ಒಂದು ದಸರಾ ಬಹಳ ಕಳೆಗಟ್ಟಿದೆ ಅಂತಾನೆ ಹೇಳಬೇಕಾಗತ್ತೆ. ಮೈಸೂರಿನಲ್ಲಿ 413ನೇ ನಾಡ ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇರುವಂತದ್ದು ರಾಷ್ಟ್ರಪತಿಗಳು. ಮೊದಲ ಬಾರಿ ರಾಷ್ಟ್ರಪತಿಗಳಿಂದ ನಾಡ ಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ. ಬೆಳಗ್ಗೆ 9:45 ನಂತರ ನಾಡದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಕಳೆದ 2 ವರ್ಷಗಳಿಂದ ನಾವು ನೋಡಿದ್ರೆ ದಸರಾವನ್ನ ಬಹಳ ವಿದ್ಯುಕ್ತವಾಗಿ ಅಥವಾ ವಿಜೃಂಭಣೆಯಿಂದ ಆಚರಣೆ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಸರಳ ದಸರಾವನ್ನ ಆಚರಣೆ ಮಾಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಈಗಾಗಲೇ ಅರಮನೆಯ ಆವರಣಕ್ಕೆ ಮಾತ್ರ ಜಂಬೂ ಸವಾರಿಯನ್ನ ಸೀಮಿತಗೊಳಿಸಲಾಗಿತ್ತು. ಆದರೆ ಈ ಸಲ ಹಾಗಲ್ಲ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ.